ನಮ್ಮ ಸಂಪರ್ಕದಲ್ಲಿ ಅವರಿದ್ದಾರೆ ಅವರಿದ್ದಾರೆ ಅಂತ. ನಿಮ್ಮ ಸಂಪರ್ಕದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಯಾವ ಸಂಪರ್ಕದಲ್ಲಿ? ನಾವು ನೋಡಿ ಸರ್, ನಮ್ದು ಬಸ್ಸು ಖಾಲಿ ಇಲ್ಲ, ಖಾಲಿ ಇರೋರು ಸಂಪರ್ಕ ಬೆಳೆಸೋಕೆ ಹೋಗ್ತಾರೆ. ನಮ್ದು ಏನೈತೆ ಸರ್, ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಮುಂದೆ 2023ಕ್ಕೆ ಯಾವ್ಯಾವ ಖಾಲಿ ಆಯ್ತವು ಅಂತೇಳಿ ನಮ್ಮ ಬಸ್ ಹತ್ರಪ್ಪ ಅಂತಾರಪ್ಪ. 2018 ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ವರ್ಷ ಮುಂಚೆ 17ರಲ್ಲಿ ಆ ಕರ್ಕೊಂಡೋಗಿ ರಾಜ್ಯಸಭಾದಲ್ಲಿ ಹೇಳ್ಕೊಟ್ರು. ನಾನು ಹೇಳೋದಲ್ಲ, ಸಾರ್ವಜನಿಕರು ಹೇಳೋದು. ಅವತ್ತು 5 ಕೋಟಿ 10 ಕೋಟಿ 5 ಕೋಟಿ 10 ಕೋಟಿ ಅಂತೇಳಿ ಪ್ರಚಾರ ಬಂದಿದ್ದು ನನಗೆ. ನಿಮ್ಮ ಮಾಧ್ಯಮದಲ್ಲಿ 5 ಕೋಟಿ ಅಂತ 10 ಕೋಟಿ ಕೊಟ್ಟರು, 30 ಕೋಟಿ 20 ಕೋಟಿ ಕೊಟ್ಟರು. ನನಗೆ ಯಾಕೆಂದರೆ ನಮಗೆಲ್ಲ ನಮ್ಗೆ ಕೋಟಿ ಅಭ್ಯಾಸ ನನ್ನ ಜೀವನದಲ್ಲಿ. ನಾನು ರಾಜ್ಯಸಭಾ ಎಲೆಕ್ಷನ್ ಇರ್ಬೋದು ಅಥವಾ ವಿಧಾನ ಪರಿಷತ್ ಎಲೆಕ್ಷನ್, ನಾನು ಯಾರು ತೊಗೊಂಡು ಕಾಪಿ ಕೊಡೋದಿಲ್ಲ, ಬೇಕಾದ್ರೆ ಯಾವನಾರು ಹೇಳ್ಬೋದು. ನನ್ನ ಜೀವನದಲ್ಲೇ ನನಗೆ ನಾನು ಹೇಳೋದು ಇಷ್ಟೇ. 2023ಕ್ಕೆ ಏನಾಗಿದೆ, ಇವೆರಡು ರಾಷ್ಟ್ರೀಯ ಪಕ್ಷಗಳ ಸವಾಲನ್ನ ನಾವು ಸ್ವೀಕಾರ ಮಾಡ್ತೀವಿ. ನಮ್ಮ ಪಕ್ಷ ಹೆಂಗೆ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ಈಗ ಹಾಸನದಲ್ಲಿ 15 ದಿನ ನಮ್ಮಲ್ಲಿ ಕ್ಯಾಂಪ್ ಮಾಡಿದ್ರಪ್ಪ ಕೆಲವು ಮುಖಂಡರುಗಳು. ಜನ ಆಶೀರ್ವಾದ ಮಾಡಿದ್ರು ನನ್ನ ಮಗನ ಕೆಲಸ, ನಾನೇ ನನ್ನ ಮಗನ್ನೇ ನಿಲ್ಲಿಸಿ ಅಂತ ನಾನು ಹೇಳಿಲ್ಲ. ಯಾರು ಇದ್ದರೂ ನಿಂತ್ಕೊಳ್ರಪ್ಪ ಅಂದೆ. ಈಗ ISTDಲ್ಲೇ ಗೆಲ್ಲಿಸ್ಕೊಟ್ಟಿದ್ದಾರೆ, ಆ ಕೆಲಸ ಮಾಡಲಿ, ಒಂದು ಅವಕಾಶ ಕೊಟ್ಟಿದ್ದಾರೆ, ಅದು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಕರ್ತವ್ಯ. ಗೊತ್ತಾಯ್ತು ಸರ್, ದೇವೇಗೌಡರು ಇವತ್ತಿಂತ ಎಂತೆಂಥವನ್ನು ಎದುರಿಸಿದ್ದಾರೆ ಜೀವನದಲ್ಲಿ. ಏನಾಯಿತು ಅಂದರೆ, ಏನು ದೇವೇಗೌಡರು ಕೆಲವು ಚಾಕಾಗ್ತಾರಲ್ಲ, ಏನೇನಾಗ್ಯವ್ರೆ, ಅದು ಟೆಂಪ್ರವರಿ ಇರುತ್ತೆ ಅಷ್ಟೇ. ಯಾವತ್ತಾದ್ರೂ ಒಂದು ಶಿಕ್ಷೆ ಅನುಭವಿಸೋ ಕಾಲ ಬರುತ್ತೆ. ಎಲ್ಲ ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ಇವೆಲ್ಲ ನೋಡ್ತಾ ಇದ್ದೀನಿ. 2023ಕ್ಕೆ ಈಗ ಆಯಿತು, 2.5 ವರ್ಷ ಆಯ್ತಪ್ಪ, ನಮ್ಮ ಶಾಸಕರಿಗೆ 10 ಪೈಸೆ ಕೊಟ್ಟಿಲ್ಲ. ಕಾವೇರಿ ನೀರಾವರಿ ನಿಗಮದಲ್ಲಿ ಓಲ್ಡ್ ಮೈಸೂರಲ್ಲಿ ಏನು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲಿ ಕೊಟ್ಟಂಥ ಹಣನ ಎಂಟೇರಿ ಯಡಿಯೂರಪ್ಪನವ್ರು ತಡೆ ಹಿಡಿದ್ರಪ್ಪ. ಅವರೇ ಹೇಳಿದಾರಲ್ಲ, ಅಧಿಕಾರ ಇಳಿಯುವಾಗ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ನಾನು ದೇವೇಗೌಡರು ಅವ್ರ ಮಕ್ಕಳು ಅವ್ರ ಪಕ್ಷದ 1 ರೂಪಾಯಿ ನಾನೆಲ್ಲ ತಡೆ ಹಿಡಿದು ನಿಲ್ಲಿಸಿದ್ದೀನಿ. ನಾನು 2.5 ವರ್ಷ ಅವ್ರಿಗೆ ಏನು ನಾನು ಕೆಲಸ ಮಾಡೋಕೆ ಬಿಡಲಿಲ್ಲ. ಅವರೇ ವಿಧಾನಸಭೆಯಲ್ಲಿ ಏನು ಹೇಳಿದರು, ನಾವು ರಾಜಕೀಯ ನಾವು ರಾಜಕೀಯ ಒಂದು ಕಡೆ ಬಿಡೋಣ, ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳಿದ್ರು. ಅವರೇ ಮಾತ್ರ ವಚನಕ್ಕೆ ಭ್ರಷ್ಟ ಇದಾಯ್ತಪ್ಪ. ಮತ್ತು ಅವ್ರು ಅಧಿಕಾರ ಹೇಳುವಾಗ ನಾನೇನು ಕೊಟ್ಟೇ ಇಲ್ಲ, 10 ರೂಪಾಯಿನೂ ಕೊಟ್ಟಿಲ್ಲ ಅಂದರು. ಆಯ್ತಪ್ಪ, ಏನು ಇದಾಯ್ತದ, 5 ವರ್ಷ ಎಂಟೇರ್ ನಮ್ಮ ಕೆಲಸ ಎಲ್ಲ ನಿಲ್ಲಿಸಿದ್ರಪ್ಪ. ಆಸ್ತಿಗೆಲ್ಲ ಒಂದು ಕುಮಾರಸ್ವಾಮಿ ಒಂದು ಹಾಸ್ಪಿಟ್ಲಿಗೆ 10 ವರ್ಷದಿಂದ ಕೊಟ್ಟಿರಲಿಲ್ಲ, 50 ಕೋಟಿ ಕೊಡೋದಕ್ಕೆ. ಇದು ಹಾಸನ ಬಡ್ಜೆಟ್ಟು, ಮಂಡ್ಯ ಬಡ್ಜೆಟ್ಟು, ಏನೇನು ನಡೆಸ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಬಿಜೆಪಿ ಒಬ್ಬ ಶಾಸಕರಿಗೆ ಕಾನೂನು ಬಾಹಿರವಾಗ 500 ಕೋಟಿ ಕೊಡ್ತಾರೆ, 500, 300, 400 ಬಿಜೆಪಿ ಶಾಸಕರು. ನಾವೇನು ಹೆದರಿಕೆ ನೋಡೋತೀವೇನ್ರೆ? ಆಯ್ತಪ್ಪ, ಏನು ಮಾಡೋಕ್ಕಾಗುತ್ತೆ? ಜನತೆ ತೀರ್ಮಾನ. ನಾನು ಮೊನ್ನೆ ಏನು ನನ್ನ ಮನೆ ಕೆಲಸಕ್ಕೆ ಹೋಗಿ ಸಿ ಎಮ್ ಮನೆ ಹತ್ರ ನಾನು ದಡೆ ಕೊಡೋಕ್ಕೆ ಹೋಗಿಲ್ಲ. ನಾನು ಯಾಕೆಂದ್ರೆ ಇವ್ರಿಗೆ ಕೋವಿಡ್ ನಿಯಮಗಳನ್ನೆಲ್ಲ ಗಾಳಿ ತೂರಿ ತೂರಿಬಿಟ್ಟು ನಾನೇನಾದ್ರೂ ಹೋಗಿದ್ದೇನ್ರಿ? ನಾನು ಅದು ಕೇಳ್ತಾ ಇರಲಿಲ್ಲ, ತಾಳ್ಮೆಯಿಂದ ನಾನು ಹೇಳ್ತೀನಿ ನಿಮಗೆ. ನಾನೇನಾಯಿತು, ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ನಮ್ಮ 10 ಹಾಸನ ಜಿಲ್ಲೆಯ 10 ಕಾಲೇಜುಗಳಿಗೆ ಸಕಲೇಶ್ಪುರ, ಆಸ್ತ, ಅಲ್ಲಿ BJP ಶಾಸಕರವರೇ, ಆ ಶಾಸಕರಿಗೆ ಮಾಸ್ಟರ್ ಡಿಗ್ರಿ ಕೊಡಿ ಅಂತೇಳಿ ಕೆಲವನ್ನ ಕೋರ್ಸ್ನ ಕುಮಾರಸ್ವಾಮಿಯವರು ಒಂದು ಆದೇಶ ಮಾಡಿ. ನಾನೇನಾದ್ರು ಪ್ರೈವೇಟ್ ಕಾಲೇಜಿಗೆ ಕೇಳಿದ್ದೀನ, ನಮ್ಮ ತಾ ಪ್ರೈವೇಟ್ ಕಾಲೇಜ್ ಅವ, ನಾವೇನಾದ್ರು ಯಡಿಯೂರಪ್ಪನವ್ರ ಇಂಜಿನಿಯರ್ ಕಾಲೇಜ್ ಮಾಡಿದ್ದೀನ ಅಥವಾ ಇದ್ರ ಕಾಲೇಜ್ ಮಾಡಿದ್ದೀನ, ಹೈಸ್ಕೂಲ್ ಮಾಡಿದ್ದೀನ? ನಾನು ಅಲ್ಲಿ ನಮ್ಮ ಅಪ್ಪ ಅಲ್ಲಿ ಯಾವನು ನಾವು ಮಾಡಿಲ್ಲ. ನಾವು ಬಡವ್ರ ಮಕ್ಕಳಿಗೆ ಓದಕ್ಕೆ
ನಾನು ಅದು ಯೂನಿವರ್ಸಿಟಿಯಿಂದ ಕಳಿಸಿದೆ ಫುಡ್ ಸೈನ್ಸು ಮತ್ತಿನ್ನೊಂದು ಎರಡು ಕೋರ್ಸ್ಗೆ ಯೂನಿವರ್ಸಿಟಿಗೆ ಕಳಿಸಿದ ಮೇಲೆ ಅದನ್ನು ಅವರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿನೇ ಮತ್ತೆ ಸರ್ಕಾರಕ್ಕೆ ಕಳಿಸಿದೆ ಮಂತ್ರಿಗಳಿಗೆ. ಮಂತ್ರಿಗಳು ಕೊಡಲ್ಲ ಅಂದರು. ಆಯ್ತಪ್ಪ, ನಾನು ಅವತ್ತು ಹೋಗಿ ನಾನು ನಾನೊಬ್ಬನೇ ನಾನು ಕರ್ಕೊಂಡು 500 ಜನ 1000 ಜನ ಮೇಕೆ ದಾಟಿನಂಗೆ ಮೆರವಣಿಗೆ ಮಾಡಿಸ್ಕೊಂಡು ಬಸ್ಸಲ್ಲಿ ಕರ್ಕೊಬರಲ್ಲ, ಮೈಸೂರಿಂದ ಬಸ್ಸು ಮಂಡ್ಯ. ನಾನೊಬ್ಬನೇ ಒಂದಪ್ಪ ಕೂತ್ಕೊಂಡೆ. ಸಿ ಎಂ ಫೋನ್ ಮಾಡಿದ್ರು, ಇಲ್ಲಪ್ಪ ಈ ಥರ ಹೆಂಗೈತೆ. ನಾನು ಹೇಳಿದೆ, ನೋಡಿ ಸ್ವಾಮಿ, ನಿಮ್ಮ 2.5 ವರ್ಷದ ಎಲ್ಲ ಕೆಲಸ ಮುಗಿಸಿ ನಮ್ಗೆ 10 ರೂಪಾಯಿ ಕೊಟ್ಟಿಲ್ಲ. ನೀವು ಆ ಮಕ್ಳಿಗೆ ಯಾಕ್ರಿ ರಾಜಕೀಯ ಮಾಡ್ತೀರಿ? ಹೆಣ್ಮಕ್ಳು ಓದೋದು ಅದುವೇ, ಹಳ್ಳಿ ಹೆಣ್ಮಕ್ಳು ಓದೋದು, ಹಳ್ಳಿ ಹೆಣ್ಮಕ್ಳು 2 ಕೋರ್ಸು ಫುಡ್ ಸೈನ್ಸು ಮತ್ತು ಇದನ್ನು ಓದಿದ್ರೆ ಏನು ರೀ? ಹಂಗಾರೆ ದೊಡ್ಡವ್ರ ಮಕ್ಳು ಓದಬೇಕು. ಏನು ರೇವಣ್ಣ ಮಕ್ಳು ಓದ್ತಾವ? ಹಳ್ಳಿ ಹೆಣ್ಮಕ್ಳು ಓದಬಾರ್ದು ಅಂತ ಏನೈತೆ? ಇಲ್ಲ ಕೊಡಲ್ಲ. ಆಮೇಲೆ ಸಿ ಎಮ್ ಇಲ್ಲ ನಾನು ಮಾಡ್ತೀನಪ್ಪ, ಶುಕ್ರವಾರದವರೆಗೆ ಟೈಮ್ ಕೊಡೋರು. ಅವರು ಕೊರೋನಾದಲ್ಲಿ ಇದ್ದೀನಿ ನಾನು, ಪಾಸಿಟಿವ್ ಬಂದು ಅಂತ ನಾನು ಯಾಕೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.